ನಮಸ್ಕಾರ. ಪ್ರಜಾವಾಹಿನಿಗೆ ಸ್ವಾಗತ. ನಾನು ಸವಿತಾ ನಾರಾಯಣ್. ಬೆಳ್ಳಂದೂರು ಇಕೋಸ್ಪೇಸ್ ಅಕ್ಷರಾಂಶ ನದಿಯಂತೆ ಹರಿಯುತ್ತಿರುವ ಮಳೆ ನೀರು. ನದಿಯಂತಾದ ಮಾರತಹಳ್ಳಿಯ ಇಕೋಸ್ಪೇಸ್ ಬಳಿಯ ಮುಖ್ಯ ರಸ್ತೆ ರಾಜ್ಯ ಕಾಲುವೆಗಳನ್ನು ಮುಚ್ಚಿದ ಕಾರಣ ನಡು ರಸ್ತೆಗೆ ನುಗ್ಗಿದ ಮಳೆ ನೀರು. ಪ್ರವಾಸಿ ತಾಣವಾದ ರಸ್ತೆ ಮೇಲೆ ಹರಿಯುತ್ತಿರುವ ಮಳೆ ನೀರು ನೋಡಲು ಹರಿದು ಬರುತ್ತಿರುವ ಜನಸಾಗರ. ರಸ್ತೆ ಮೇಲೆ ಹರಿಯುತ್ತಿರುವ ನೀರಿನಲ್ಲೇ ವಾಹನಗಳ ಸಂಚಾರ ನಡೆಸಲಾಯಿತು. ಅಪ್ಡೇಟ್ಸ್ಗಳಿಗಾಗಿ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಅನ್ನು ಒತ್ತಿ ನಿರಂತರ ಸುದ್ದಿಗಾಗಿ ವೀಕ್ಷಿಸಿ ಪ್ರಜಾವಾಹಿನಿ.